क्या बोले थे वही बोलना। ನನ್ನ ಹೆಸರು ಬಿಬಿ ಸಾರಾ ಅಂತ. ನಮ್ಮ ಫಾದರ್ ಅಬ್ದುಲ್ ಇಲಿಯಾಸ್, ಅವರು ಶುಗರ್ ಫ್ಯಾಕ್ಟ್ರಿ ಮೈಸೂರು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅದು ಸಿಕ್ ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತಿದೆ, ಅಲ್ಲಿ ಸ್ಯಾಲ್ರಿ ಕೊಡೋದೆ ಕಷ್ಟ ಆಗಿದೆ. ಅಂತದ್ರಲ್ಲಿ ಮೈ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫಾದರ್ ಆಗಲಿ ನಮ್ಮ ಮದರ್ ಆಗಲಿ ನಮಗೆ ಎಂ ಬಿ ಎ ಓದೋಕ್ಕೆ ಸಪೋರ್ಟ್ ಮಾಡಿದ್ದಾರೆ. ರಿಯಲಿ ಅದು ಗ್ರೇಟ್ ಥಿಂಗ್, ಬಿಕಾಸ್ ನಮ್ಮ ಕ್ಯಾಸ್ಟಲ್ಲಿ ಮುಸ್ಲಿಮ್ಸ್ ಅಲ್ಲಿ ಆಫ್ಟರ್ ಡಿಗ್ರಿ ಜಾಸ್ತಿ ಕಲಿಸೋದೇ ಇಲ್ಲ. ಅಂತದ್ರಲ್ಲಿ ಮಾಸ್ಟರ್ ಡಿಗ್ರಿಗೆ ಸಪೋರ್ಟ್ ಮಾಡಿ ಕಲಿಸೋದು ರಿಯಲಿ ಗ್ರೇಟ್. ಆಮೇಲೆ ಸರಿ ಎಂ ಬಿ ಎ ಸೇರ್ಕೋಬೇಕು ಅಂತ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಿತ್ತು, ಸೀಟ್ ಆಗಿತ್ತು. ಪೇ ಮಾಡ್ಬೇಕಲ್ಲ 1 lakh rupees ಫೇಸ್ ಅಲ್ಲಿ. ಸೊ ಲೋನ್, ಎಜುಕೇಶನಲ್ ಲೋನ್ ಸಿಗುತ್ತಲ್ಲ ಅಂತ ಸೇರ್ಕೊಂಡಿದ್ವಿ. ಬಟ್ ಎಜುಕೇಶನಲ್ ಲೋನ್ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿದ್ವಿ, ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. 4 months ಇಂದ ಕೊಡ್ತೀವಿ ಕೊಡ್ತೀವಿ ಅಂತಾನೆ ಹೇಳ್ತಿದ್ರು. ಅಡ್ಮಿಷನ್ ಟೈಮ್ ಅಲ್ಲಿ ಬೇರೆ ಕಡೆ ಸಾಲ ಮಾಡಿ ನಾವೇ ಕಟ್ಟಿದ್ವಿ. ಆಮೇಲೆ ಓಕೆ ಹೇಳಿದಾಗ ಆಗಲ್ಲ ಲೋನ್ ಕೊಡಕ್ ಆಗಲ್ಲ ಅಂತ ಅನ್ಬಿಟ್ರು. ಸೆಂಟ್ರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮಂಡ್ಯ ಬ್ರಾಂಚ್, ಅವ್ರು ಕೊಡಕ್ ಆಗಲ್ಲ ಲೋನ್ ಅಂತ ಅನ್ಬಿಟ್ರು. ಸೊ ಇನ್ನ 50,000 ಪೇ ಮಾಡ್ಬೇಕಿತ್ತು ಫೀಸ್. ಹೆಂಗ್ ಪೇ ಮಾಡೋದು, ದಟ್ ವಾಸ್ ಅ ಬಿಗರ್ ಟಾಸ್ಕ್ ಅವಾಗ ಆ ಸಿಚುವೇಶನ್ ಅಲ್ಲಿ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಬಟ್ ಮೋದಿ ಸರ್ ಅವರು ಲೆಟರ್ ಬರೆದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಮತ್ತೆ ಸ್ಮಾಲ್ ಸ್ಮಾಲ್ ಸ್ಕೀಮ್ಸ್ ಎಲ್ಲ ಸ್ಮಾಲ್ ಅಲ್ಲ, ಆಕ್ಚುಲಿ ಅದು ದೊಡ್ಡ ಸ್ಕೀಮೇ. ಬೇಟಿ ಬಚಾವ್, ಬೇಟಿ ಪಡಾವ್, ಮನ್ ಕಿ ಬಾತ್, ಅದನ್ನೆಲ್ಲ ಬರೀ ಸ್ಕೀಮ್ ಹೆಸರಲ್ಲಿ ಮಾಡಿಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡ್ತಿದ್ದಾರೆ. ಸೊ ಒಂದು ಲೆಟರ್ ಬರೆದು ಅವ್ರಿಗೆ ಯಾಕೆ ಲೆಟರ್ ಬರೀದಿ ಅಂತ ನಮ್ಮ ಫಾದರ್ ಮೋಟಿವೇಟ್ ಮಾಡಿದ್ರು. ಲೆಟರ್ ಬರದೆ ಅಡ್ರೆಸ್ ಎಲ್ಲ ನಾಡಿ ತಂದ್ಕೊಂಡಿದ್ರು. ವಿತಿನ್ 10 days ಅಲ್ಲಿ ರಿಪ್ಲೈ ಬಂತು. ಇಷ್ಟು ದೊಡ್ಡ ಪಾಪ್ಯುಲೇಷನ್ ಅಲ್ಲಿ ಇಂಡಿಯಾದಲ್ಲಿ ನನ್ನ ಐಡೆಂಟಿಫೈ ಮಾಡಿ ನನ್ನ ಲೆಟರ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಲೀಡರ್ ಅವರು. ಆಮೇಲೆ ಸರಿ ಅಲ್ಲಿಂದ ಲೆಟರ್ ಬಂತು, ರೆಸ್ಪಾನ್ಸ್ ಬಂತು, 2-3 copies ಬಂದಿತ್ತು ಒಂದು ಬ್ಯಾಂಕ್ಗೆ ನನಗೆಲ್ಲ. ಆ ಕಾಪಿನ ತಗೊಂಡೋಗಿ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ತೋರಿಸಿದಾಗ ಅವ್ರು ಅವಾಗ್ಲೂ ಕೊಡಕ್ಕಾಗಲ್ಲ ಅಂತ ಅಂದ್ಬಿಟ್ರು. ವಿಜಯ ಬ್ಯಾಂಕ್ ಅಲ್ಲಿ ಮಾಡಿಕೊಟ್ರು ವಿಜಯ ಬ್ಯಾಂಕ್. ಅವ್ರಿಗೂ ಒಂದು ಹ್ಯಾಂಡ್ಸ್ ಹೇಳ್ಬೇಕು ವಿಜಯ ಬ್ಯಾಂಕ್ ಮಂಡ್ಯ. ವಿತಿನ್ 6 days ಅಲ್ಲಿ ಲೋನ್ ಆಯ್ತು, ಇವಾಗ ಮಂಡ್ಯಲ್ಲ ಕಟ್ಟಿ. ರಿಯಲಿ ಥ್ಯಾಂಕ್ಸ್ ಫಾರ್ ಮೋದಿ ಸರ್. ಒಂದು ರಿಕ್ವೆಸ್ಟ್ ಏನಂದ್ರೆ ಅವ್ರಿಗೆ ಪರ್ಸನಲಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಅವರು ಇಂಡಿವಿಜುವಲ್ ಆಗಿ ಐಡೆಂಟಿಫೈ ಮಾಡಿದ್ದಾರೆ ಅಂದ್ರೆ ಸಚ್ ಗ್ರೇಟ್ ನೇಷನ್ ಲೀಡರ್ ಗೆ ಒಂದು ಥ್ಯಾಂಕ್ಸ್ ಅಂತ ಹಿ ಡಿಸರ್ವ್ಸ್ ದಟ್. ಬಿಜೆಪಿ ಬಗ್ಗೆ ನಿಮ್ಮ ಹೆಸರು ಹೇಳಿ. ಬಿಬಿ ಸರ್. ಬಿಜೆಪಿ ಬಗ್ಗೆ ಮಾತಾಡ್ತೀನಿ. ಸ್ಟೂಡೆಂಟ್ ಗೆ ಮಾತಾಡ್ತೀನಿ.